ನಿರ್ದೇಶಕರನ್ನ ವೇದಿಕೆಗೆ ಕರೆಸೋದೇ ಸರಿ. ಪ್ರೀತಿಯ ಸ್ವಾಗತ ಚಿತ್ರದ ಸಂಗೀತ ನಿರ್ದೇಶಕರಾದಂತಹ ಶ್ರೀ ಧರ್ಮ ವಿಶ್ವ ಅವರಿಗೆ ಸ್ವಾಗತ ಸರ್. ಫಸ್ಟ್ ಆಫ್ ಆಲ್, ಬ್ಯೂಟಿಫುಲ್ ಆಗಿರುವಂತಹ ನಾಲ್ಕು ಹಾಡುಗಳು ಕೊಟ್ಟಿದ್ದೀರಾ. ಒಂದು ಈ ರೊಮ್ಯಾಂಟಿಕ್ ಹಾಡ್ ಆಗಿದ್ರೆ ಮಾರ್ 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 ಅನ್ನೋ ಪಕ್ಕ ಮಾಸ್ ಸಾಂಗ್, ಜೊತೆಗೆ ಜಯಣ್ಣ ಹೋಗಿರ ಸಾಂಗ್ ಅಂತೂ ಎಲ್ಲರೂ ಮೆಚ್ಕೊಂಡಿದ್ದಾರೆ. ಸೊ ಈ ಸಿನಿಮಾದಲ್ಲಿ ನಿಮ್ಮ ಮ್ಯೂಸಿಕಲ್ ಜರ್ನಿ ಹೇಗಿತ್ತು ದಯವಿಟ್ಟು ಹೇಳಬೇಕು. ಎಲ್ರಿಗೂ ನಮಸ್ಕಾರ. ಇಡೀ ಕನ್ನಡ ಇಂಡಸ್ಟ್ರಿನಲ್ಲಿ ಇರೋದ್ರಿಂದ ಈ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡೋಕ್ಕೆ ಫುಲ್ ಟೆನ್ಷನ್ ಆಗ್ತದೆ, ಎಲ್ಲ ದಿಗ್ಗಜರಿ ಕೂತಿದ್ದಾರೆ. ಆಮೇಲೆ ಆರಾಮ್ ಸ್ವಲ್ಪ ಕೇಳಬೇಕಂದ್ರೆ, ನಾನು ಹೊಸದಾಗಿ ಹೇಳೋಂಥ ವಿಷಯ ಏನಿಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. 39th ಪಿಕ್ಚರ್ ಅವ್ರಿಗೆ ಮಾಡಿರೋದು. ಆಮೇಲೆ ಅವ್ರು ಇಲ್ಲಿವರೆಗೂ ಮಾಡಿರೋ ಪಿಕ್ಚರಲ್ಲಿ ವೆದರ್ ಇಟ್ ಇಸ್ ಮ್ಯೂಸಿಕ್ ಬಗ್ಗೆ ಆಗಿರ್ಬೋದು ಅಥವಾ ಸ್ಕ್ರೀನಲ್ಲಿ ಕಾಣೋಂಥ ಒಂದು ಮೆಟೀರಿಯಲ್ ಇರ್ಬೋದು, ಎವ್ರಿಥಿಂಗ್ ವಾಸ್ ಔಟ್ ಆಫ್ ದ ಎಕ್ಸ್ಟ್ರಾಡನರಿ ಅಂತಲೇ ಹೇಳ್ಬೋದು. ಈ ಥರ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಾಗ ಒಂದು ಎಕ್ಸ್ಟ್ರೀಮ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಒಂದು ಇರುತ್ತೆ. ಜೊತೆಗೆ ರಾಮು ಸರ್ ಜೊತೆ ಆ್ಯಸ್ ಅ ಮ್ಯೂಸಿಕ್ ಕಂಪೋಸರ್ ನಾನು ಕೆಲಸ ಮಾಡ್ತಿರೋದು ಇದು ಮೊದಲನೇ ಸಿನಿಮಾ. ಆದರೆ ಅವರ ಪ್ರೊಡಕ್ಷನ್ನಲ್ಲಿ ಸುಮಾರು ಚಿತ್ರಗಳಿಗೆ ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಆ್ಯಸ್ ಅ ಮ್ಯೂಸಿಕ್ ಕಂಪೋಸರ್ ಕೆಲಸ ಮಾಡಿದ್ದೀನಿ. ಸಾಧು ಸರ್ ಇಲ್ಲಿದ್ದಾರೆ, ಅವರ ಚಿತ್ರ ರಾಕ್ಷಸಲ್ಲಿ ನಾನು ಆ್ಯಸ್ ಎ ಮ್ಯೂಸಿಷಿಯನ್ ಕೆಲಸ ಮಾಡಿದ್ದೆ. ಉಪಿ ಸರ್ ಅವರ ಹೊಟ್ಟು ಶಂಕರ್ ಆಗಿರ್ಬೋದು, ಹಾಲಿವುಡ್ ಆಗಿರ್ಬೋದು, ಅದರಲ್ಲೆಲ್ಲ ವರ್ಕ್ ಮಾಡಿದ್ವಿ. ಅದರಲ್ಲಿ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಉಪ್ಪಿ ಸರ್ ಜ್ಞಾಪಕ ಇರ್ಬೋದು, ಆಟೋ ಶಂಕರ್ ಪಿಕ್ಚರಲ್ಲಿ ರಾಜ ಮತ್ತು ರಾಜ ರಿಮಿಕ್ಸ್ ಮಾಡಬೇಕಂತ ರಾಮು ಸರ್ ಹೇಳಿ ಅವಾಗ ತುಂಬ ಅದೇನು ಅನ್ಫಾರ್ಚುನೇಟ್ಲಿ ಅವ್ರು ಆಗಿರಲಿಲ್ಲ. ಆದರೂ ಅದೆಲ್ಲ ಆದಮೇಲೆ ಇವತ್ತು ಈ ಪಿಕ್ಚರ್ಗೆ ಒಂದು ಮ್ಯೂಸಿಕ್ ಕಂಪೋಸರ್ ಆಗಿ ಕೆಲಸ ಮಾಡೋಕ್ಕೆ ಸಿಕ್ಕಿದ್ದೆ ಅಂತಾನೆ. ಒಂದು ಮಾತು ಹೇಳಲೇಬೇಕು ಸರ್, ನಿಮ್ಮ ಹೆಸರಲ್ಲಿ ಧರ್ಮ ವಿಶ್ ಅಂತ ಇದೆ, ಅದಕ್ಕೆ ಬೇರೆ ಅರ್ಥ ಇರ್ಬೋದು ಹೆಸರಿನ ಪ್ರಕಾರ. ಆದರೆ ರಾಮು ಸರ್ ಒಂದು ವಿಶ್ ಇತ್ತು. ನೀವು ಈ ಸಿನಿಮಾದ ನಂತರ ನಿಮ್ಮ ಮ್ಯೂಸಿಕ್ ಎಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ, ನೀವಿರೋದು ಮುಂಬೈಯಲ್ಲಿ, ಹಾಗಾಗಿ ಬಾಲಿವುಡ್ ಅಲ್ಲೂ ಕೂಡ ಅಷ್ಟು ಹೆಸರು ಮಾಡಬೇಕು ನಮ್ಮ ಧರ್ಮ ಅವರು ಅನ್ನೋದು ಅವರ ವಿಶ್ ಆಗಿತ್ತು. ಆ ಆಸೆ ನೆರವೇರೋ ಹಾಗಾಗಲಿ ಅಂತ ಈಗ ನಾನು ವಿಶ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್.